ಮಾಡ್ಕೋಬೇಕು. ಇದರ ಜೊತೆಗೆ ಸಕ್ಸಂದ್ರ ಗ್ರಾಮದ ಅಭಿವೃದ್ಧಿಗೆ ಏನು ಮುಖ್ಯ ರಸ್ತೆಯಲ್ಲ ನಡ್ಕೊಂಬಂದು ಆ ಮುಖ್ಯ ರಸ್ತೆಗೆ ಇನ್ನು ಗ್ರಾಮೀಣ ತಮ್ಮ ಗ್ರಾಮದಲ್ಲಿರ್ತಕ್ಕಂತ ಒಳಗಿನ ಪ್ರದೇಶಗಳಿಗೆ ಇನ್ನೇನು ಒಂದರಿಂದ ಎರಡು ತಿಂಗಳಲ್ಲಿ ನೀತಿ ಸಂಹಿತೆ ಮುಗಿದ ತಕ್ಷಣ ಕಾಮಗಾರಿಗೆ ಎರಡೂವರೆಯಿಂದ 100 ಕೋಟಿ ರೂಪಾಯಿಗಳ ಅನುದಾನವನ್ನು ಹಾಕಿ ಮುಖ್ಯ ರಸ್ತೆಯ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿಯನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾನೆ. ನಗರಸಭೆಯಿಂದ ಪ್ರಸಂಗ ವ್ಯವಸ್ಥೆ ಬೇಕು ಅಂತ ಹೇಳಿ ನಮ್ಮ ದುಡ್ಡಿಲ್ಲ ಅಂತ ಹೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ವಾಪಸ್ ಹಾಕಿರ್ತಕ್ಕಂತ ದಾಖಲೆ ನನ್ನ ಹತ್ರ ಇದೆ. ನಾನು ಅಸೆಂಬ್ಲಿ ರೈಡ್ ಮಾಡಿದ ಈ ವಿಚಾರವನ್ನ ಕೊಡಲ್ಲ ಅಂತ ಹೇಳಿದ್ರೆ ಹಿಂದೆ ಆದ್ರೆ ನಮ್ ಶ್ರೀನಿವಾಸ್ ಬಿಡ್ತಿಲ್ಲ. ನಾನು ಕೊಟ್ಟೆ ಕೊಡ್ತೀನಿ ಅಂತ ನಗರಾಭಿವೃದ್ಧಿ ಸಚಿವರು ಅಂತ ಗೋಷಿ ಕೊಡೋದು ವಿಧಾನಸಭೆಯ ಅಧಿವೇಶನದಲ್ಲಿ ನಾನು ಒತ್ತು ಕಂಟ್ರೋಲ್ ಮಾಡ್ತಿದ್ದೀನಿ. ಜಕ್ಸಂದ್ರ ಮತ್ತೆ ಜಕ್ಸಂದ್ರ ಕಾಲೋನಿ ಮೊದಲು ಈ ಅರಶಿನಗುಂಟೆ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಬರ್ತಾ ಇತ್ತು, ಈಗ ನಗರಸಭೆ ವ್ಯಾಪ್ತಿಗೆ ಬಂದಿದೆ. ಈಗ ನಗರಸಭೆದು ಏನು ಪ್ರಾಬ್ಲಮ್ ಇದೆ ಗೊತ್ತಿದೆ ನಿಮಗೆ, ನಗರಸಭೆ ಚುನಾವಣೆ ಆಗಿಲ್ಲ, ಮೊದಲೇ ಪಟ್ಟಣ ಪಂಚಾಯತಿ ಚುನಾವಣೆ ಆಗೋಗ್ಬಿಟ್ಟಿದೆ. ಡೆವಲಪ್ಮೆಂಟ್ ಎಲ್ಲ ತುಂಬ ಕಮ್ಮಿ ಇದೆ. ಗ್ರಾಮದ ಅಭಿವೃದ್ಧಿನೂ ನಾವು ಈ ಚುನಾವಣೆ ಆದಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೇನಂದರೆ ಈ ಗ್ರಾಮದಲ್ಲಿ ಇವತ್ತೇನು ಕಾರ್ಯಕ್ರಮ ನಡೀತು ಈ ಜಾಗದಲ್ಲೇ ನಾವು ಕೊರೋನಾ ಏನು ನಮ್ಮ ಸಾಂಕ್ರಾಮಿಕ ರೋಗ ಕೊರೋನಾ ಬಂದಾಗ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಮತ್ತು ನಮ್ಮ ಮಾಜಿ ಮಂತ್ರಿಗಳಾದಂಥ ಅಂಜನ್ಮೂರ್ತಿಯವರು ಇವರೆಲ್ಲ ಬಂದ ವೇಳೆಯಲ್ಲಿ ಇಲ್ಲೆಲ್ಲ ನಾವು ಒಂದು 1,000 ಕಿಟ್ನ ಈ ಬಡವರಿಗೆ ದಾನ ಮಾಡಿದ್ದೋ ಆ ಸ್ಥಳದಲ್ಲೇ ಇವತ್ತು ಈ ಕಾರ್ಯಕ್ರಮ ನಡೆದಿದೆ. ಏನು ಇವತ್ತು ನಮ್ಮ MS ರಾಮಯ್ಯನವರ ಮೊಮ್ಮಗ ಸೀತಾರಾಮ ಅವರ ಸುಪುತ್ರ ರಕ್ಷಾರಾಮಯ್ಯ ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ನಿಂತಿದ್ದಾರೆ, ಮತ್ತು ಅದೇ ರೀತಿ ಈ BJP ಪಾರ್ಟಿಯಿಂದ ಈ ಸುಧಾಕರ್ ಅನ್ನೋ ಒಬ್ಬ ಭ್ರಷ್ಟ, ಅವನು ತುಂಬ ಭ್ರಷ್ಟ. ನಾವು ಅವತ್ತು ಇಲ್ಲಿ 1,000 ಕೋವಿಡ್ ಕಿಟ್ನ ಹಂಚ್ತಾ ಇರಬೇಕಾದ್ರೆ ಅವತ್ತಿನ ಮಧ್ಯಾಹ್ನ ಅವತ್ತಿನ 4 ಗಂಟೆ 3 ಗಂಟೆಯಲ್ಲಿ ಅವನು ಒಂದು ಯಾವುದೋ ಒಂದು ರೆಸಾರ್ಟಲ್ಲಿ ಅವರ ಕುಟುಂಬ ಸಮೇತ ಈಜಾಡ್ತಾ ಇದ್ದ ಈ ಭ್ರಷ್ಟ ಸುಧಾಕರ್. ಹೀಗಾಗಿ ಈ ಭ್ರಷ್ಟಿಂಗ್ಗೆ ನಾವು ಓಟ್ ಹಾಕಬಾರ್ದು. ನಮ್ಮ ಏನು ನಮ್ಮ ಸೀತಾರಾಮ ಅವರ ಸುಪುತ್ರ ರಕ್ಷಾರಾಮಯ್ಯ ಏನಿದ್ದಾರೆ ಅವ್ರಿಗೆ ನಮ್ಮ ಊರಿನ ಎಲ್ಲ ಮತಗಳನ್ನ ನಾವು ಎಲ್ಲರಿಗೂ ಕೇಳಿಕೊಂಡು ಆ ಮತಗಳನ್ನ ನೀಡಬೇಕು ಅಂತ ಕೇಳ್ತಾ ಇದ್ದೀವಿ. ಹಾಗೆ ನಮ್ಮ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ DK ಶಿವಕುಮಾರ್ ನಮ್ಮ ಉಪಮಂತ್ರಿಗಳಾಗಿರ್ತಾರೆ. ಸೊ ಈ ಒಂದು ಈ ಚುನಾವಣೆಯಲ್ಲಿ ನಮ್ಮ ಜಕ್ಸಂದ್ರ ಮತ್ತು ಜಕ್ಸಂದ್ರ ಕಾಲೋನಿ ಗ್ರಾಮಸ್ಥರುಗಳು ಎಲ್ಲ ಈ ಕಾಂಗ್ರೆಸ್ ಪಕ್ಷಕ್ಕೇ ರಕ್ಷಾರಾಮಯ್ಯನವರ ಗುರುತಾದ ಹಸ್ತದ ಗುರುತಿಗೆ ನಾವೆಲ್ಲ ಸಹಾಯ ಮಾಡಿ ಆ ಗುರುತಿಗೆ ನಮ್ಮ ಓಟ್ ಹಾಕ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಾವು ಓಟ್ ಹಾಕ್ತಾ ಇದ್ದೀವಿ. ಈಗ ಅವ್ರು ಗೆದ್ದು ಈಗ 9 ತಿಂಗಳಾಗಿದೆ. ಈ 9 ತಿಂಗಳಲ್ಲೇ ಸುಮಾರು ಒಂದು 1,000 ಕೋಟಿ ಅನುದಾನನ ನಮ್ಮ ನೆಲಮಂಗಲ ತಾಲೂಕಿಗೆ ತಂದಿದ್ದಾರೆ. ಹಾಗೆ ಮೆಟ್ರೋನೂ ನಮ್ಮ ನೆಲಮಂಗ್ಲಕ್ಕೆ ತರ್ತಾ ಇದ್ದಾರೆ. ಹಾಗೆ ನಮ್ಮ ಈ ಕುಡಿಯೋ ನೀರು ಕಾವೇರಿ ನೀರನ್ನ ಕೊಡ್ತಾ ಇದ್ದಾರೆ. ಮತ್ತು UGD ಏನಿದೆ ಒಳಚರಂಡಿ ವ್ಯವಸ್ಥೆನ DPR ಮಾಡಿ ವಿಧಾನಸೌಧದಲ್ಲೆಲ್ಲ ಅಪ್ರೂವಲ್ ಆಗಿರೋದು ನಮಗೂ ಎಲ್ಲ ಗೊತ್ತಿದೆ. ಈ ವಿಚಾರನ ಮುಖ್ಯಮಂತ್ರಿಗಳು ಮತ್ತು ಉಪಮಂತ್ರಿಗಳು ಮೊನ್ನೆ ಗ್ಯಾರಂಟಿ ಯೋಜನೆ ಈ ಅಧಿವೇಶನ ಮಾಡಿದಾಗ ಇದೇ ನೆಲಮಂಗಲದಲ್ಲಿ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತು DPR ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ. ನಮ್ಮೂರ್ಗೂ ಒಳಚರಂಡಿ ಮತ್ತು ಈ ಏನು ನಮ್ಮ ಈ ನಮ್ಮ ಜಕ್ಸಂದ್ರ ಕಾಲೋನಿ ತೀರ ಕುಗ್ರಾಮ ಅದು ನಾವು ನಮ್ಮ ಮೊದಲಿಂದನೂ ಈ ಗ್ರಾಮದಲ್ಲಿ ಈ ಕಾಂಗ್ರೆಸ್ಗೆ ಮತ ಹಾಕ್ಕೊಂಡು ಬಂದಿದ್ದೀವಿ. ಈ ಸಲ ನಾವು ಕಾಂಗ್ರೆಸ್ಗೆ ಮಾಡ್ತೀವಿ. ನಮ್ಮ ಶ್ರೀನಿವಾಸ್ ಅವರು ನಮ್ಮ ಕೆಲಸಗಳನ್ನೆಲ್ಲ ಮಾಡಿಕೊಡ್ತಾರೆ ಅಂತ ಭರವಸೆ ಇದೆ.